नमस्ते वीक्षकरे शिल्पश्री क्रियेशन्स के स्वागत नानु शिल्पा संतोष इवत्तु नानु वंदु ग्रैंड आदंत पिकोट डिजाइन ना तोरुस्ता इदिनी इल्ली नानु वंदु नालक रीती आदंत बीड्स गळन्नु यूज माड्कोंडु वंदु ग्रैंड आद डिजाइन ना माडि तोरिसिकोड्ता इदिनी बन्नी मोदलिगे इदक्के बेकागिरुव मेटीरियल्स एनेनु अंत ನೋಡ್ಕೊಂಬಿಡೋಣ. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ನೋಡಿ, ಈ ರೀತಿಯಾದಂಥ ನಾಲ್ಕು ರೀತಿಯಾದಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಉದ್ದ ಬೀಡ್ಸು ಮತ್ತು ದಪ್ಪ ಬೀಡ್ಸು, ರೌಂಡ್ ಶೇಪ್ದು, ಹಾಗೆಯೇ ಮೆಟಲ್ ಬೀಡ್ಸು ಮೀಡಿಯಮ್ ಸೈಜ್ದು, ಮತ್ತು ಲೀಫ್ ಬೀಡ್ಸು, ಇದಿಷ್ಟು ಬೇಕಾಗಿರುವಂಥ ಬೀಡ್ಸ್ಗಳು. ಕತ್ರಿ ಮತ್ತು ಕ್ರೋಷಿಯಾ ನೀಡಲ್ ನಂಬರ್ 11, ದೊಡ್ಡ ಕಣ್ಣಿನ ಸೂಜಿ, ಜರಿ ದಾರ, ಸಿಲ್ಕ್ ಥ್ರೆಡ್ಡು ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಎಂಟೆಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಇವಾಗ ಡಿಸೈನ್ ಶುರು ಮಾಡೋಣ, ಬನ್ನಿ. ಮೊದಲಿಗೆ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ನೋಡಿ, ಇದು ಸೀರೆ ಹಿಂಭಾಗ, ಇದು ಸೀರೆ ಮೇಲ್ಭಾಗ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ನೋಡಿ, ದಾರದ ತುದಿಗೆ ಗಂಟಾಕಿ ಇಟ್ಕೋಬೇಕು ಮೊದಲಿಗೆ. ನಂತರ ಲೆಫ್ಟ್ ಹ್ಯಾಂಡಿಂದ ದಾರನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ನೆಕ್ಸ್ಟು ಡಿಸೈನ್ನ ಶುರು ಮಾಡಬೇಕು. ಮೊದಲು ನಾವು ದಾರನ ಸೀರೆಗೆ ಲಾಕ್ ಮಾಡಬೇಕು. ನಾನು ನೀಡಲ್ 11 ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು, ನೀವು 10 ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಮೊದಲು ನೀಡಲ್ ಸಹಾಯದಿಂದ ನಾವು ದಾರನ ಲಾಕ್ ಮಾಡ್ಕೋಬೇಕು. ದಾರನ ಸೀರೆ ಹಿಂಭಾಗದಿಂದ ಸೀರೆ ಮೇಲ್ಭಾಗಕ್ಕೆ ಎತ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲೇ ನಾವು ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ. ಎರಡು ಬಾರಿ ಸೀರೆಗೆ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಿದಾದಮೇಲೆ ನಾಲ್ಕು ಚೈನ್ಗಳನ್ನ ಹಾಕಬೇಕು. ನಾಲ್ಕು ಚೈನ್ಗಳನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ, ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಬಿಟ್ಟು ಸರಿಯಾಗಿ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ನಾವು ಏನು ಸೀರೆಗೆ ಲಾಕ್ ಮಾಡುವಾಗ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಅದು ತುಂಬಾ ಇಂಪಾರ್ಟೆಂಟು. ಬೇಸ್ ಲೈನ್ ನಾವು ಯಾವ ರೀತಿ ಹಾಕ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಸೈನ್ ಇರುತ್ತೆ. ಇಲ್ಲಿ ಎರಡು ಬಾರಿ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಿದ್ದಾದಮೇಲೆ ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಅಲ್ಲಿಗೆ ಒಂದು ದೊಡ್ಡ ಬೀಡ್, ರೌಂಡ್ ಶೇಪ್ದು ದೊಡ್ಡ ಬೀಡನ್ನ ತೊಗೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೀವು ಬಿಗ್ ಸೈಜ್ ಬೀಡು ಇದೇ ಥರದ್ದೇ ತೊಗೋಬೇಕಂತಿಲ್ಲ, ನೀವು ಯಾವುದಾದ್ರೂ ಬೀಡನ್ನ ತೊಗೋಬೋದು. ಬಟ್ ಈ ಬೀಡನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಆದಷ್ಟು ಇದೇ ಬೀಡನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಯಾವ ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಅದೇ ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲೂ ಕೂಡ ಎರಡು ಬಾರಿ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಿದ್ಮೇಲೆ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು. ನಾಲ್ಕು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ತ್ರೀ ಚೈನ್ಸ್ ಹಾಕಬೇಕು. ತ್ರೀ ಚೈನ್ಸ್ ಹಾಕಿ ಒಂದು ಬಾರಿ ಲಾಕ್ ಮಾಡಬೇಕು. ತ್ರೀ ಚೈನ್ ಹಾಕಿದ್ಮೇಲೆ ಒಂದು ಬಾರಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೆಕ್ಸ್ಟು ಇಲ್ಲಿ ಒಂದು ಉದ್ದ ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಉದ್ದ ಬೀಡನ್ನ ಕೂಡ ತೊಗೊಂಡಿದ್ದೀವಲ್ಲ, ಒಂದು ಬಿಗ್ ಸೈಜ್ ಬೀಡು ರೌಂಡ್ ಶೇಪ್ದು, ಮತ್ತು ಹಾಗೆಯೇ ಒಂದು ಉದ್ದ ಬೀಡು. ಸೊ ಇಲ್ಲಿ ಒಂದು ಉದ್ದ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಉದ್ದ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು ಸೀರೆಗೆ ಲಾಕ್ ಮಾಡಬೇಕು. ಇಲ್ಲೂ ಕೂಡ ಒಂದು ಬಾರಿ ಲಾಕ್ ಮಾಡಬೇಕು. ನಾವು ಉದ್ದ ಬೀಡನ್ನ ಆ್ಯಡ್ ಮಾಡ್ತೀವಲ್ಲ, ಆವಾಗ ಹಿಂದೆ ಮುಂದೆ ಅಕ್ಕಪಕ್ಕ ಒಂದೊಂದು ಬಾರಿ ಲಾಕ್ ಮಾಡಬೇಕು. ಒಂದು ಬಾರಿ ಲಾಕ್ ಮಾಡಿದ್ಮೇಲೆ ತ್ರೀ ಚೈನ್ಸ್ನ ಹಾಕಿಬಿಟ್ಟು ಎರಡು ಬಾರಿ ಲಾಕ್ ಮಾಡಬೇಕು. ಉದ್ದ ಬೀಡ್ ಹಾಕ್ತೀವಲ್ಲ, ಅದ್ರ ಅಕ್ಕಪಕ್ಕ ಮಾತ್ರ ಒಂದು ಬಾರಿ ಲಾಕ್ ಬರುತ್ತೆ, ಇನ್ನು ಎಲ್ಲ ಕಡೆಯೂ ನಮಗೆ ಎರಡೆರಡು ಬಾರಿ ಲಾಕ್ ಬರುತ್ತೆ ಸೀರೆಗೆ ನಾವು ಲಾಕ್ ಮಾಡುವಾಗ. ಎರಡು ಬಾರಿ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡೋದಾದ್ಮೇಲೆ ಮತ್ತೆ ಫೋರ್ ಚೈನ್ಸ್ ಹಾಕಬೇಕು. ಫೋರ್ ಚೈನ್ಸ್ ಹಾಕಿ ಮತ್ತೆ ಎರಡು ಬಾರಿ ಲಾಕ್ ಮಾಡಬೇಕು. ನಾವು ಸೀರೆಗೆ ಲಾಕ್ ಮಾಡುವಾಗ ಮಾತ್ರ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು, ಏಕೆಂದರೆ ನಾವು ಬೇಸ್ ಲೈನ್ನ ನಾವು ಎಷ್ಟು ನೀಟಾಗಿ ಹಾಕ್ಕೊಳ್ತೀವೋ ಡಿಸೈನ್ ಅಷ್ಟು ನೀಟಾಗಿ ಬರುತ್ತೆ. ಯಾವುದೇ ರೀತಿಯಾದಂಥ ರಿಂಕಲ್ಸ್ ಇಲ್ಲದಿರೋ ರೀತಿಯಲ್ಲಿ ನಾವು ಬೇಸಿಕ್ನ ಬೇಸ್ ಲೈನ್ನ ಹಾಕ್ಕೊಳ್ಬೇಕು. ನೋಡಿ, ಎರಡು ಬಾರಿ ಲಾಕ್ ಮಾಡಿದ್ಮೇಲೆ ಇವಾಗ ಮತ್ತೆ ಒಂದು ದಪ್ಪದ್ದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಸೀರೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಹಾಗೆಯೇ ಎರಡು ಬಾರಿ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫೋರ್ ಚೈನ್ಸ್ ಹಾಕಬೇಕು. ಫೋರ್ ಚೈನ್ಸ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಎರಡು ಬಾರಿ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಿಕೊಳ್ಬೇಕು. ನೋಡಿ, ಇದೇ ರೀತಿಯಾಗಿ ನಮಗೆ ಫಸ್ಟ್ ಸ್ಟೆಪ್ ಬರುತ್ತೆ.
ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಬೇಕು ನೋಡ್ತಾ ಇದಿರಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಬಿಗ್ ಬೀಡ್ ಉದ್ದ ಬೀಡ್ ನ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ 4 ಚೈನ್ಸ್ ಆದಮೇಲೆ ಈಗ 3 ಚೈನ್ಸ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಬಾರಿ ಲಾಕ್ ಮಾಡಬೇಕು ಒಂದು ಬಾರಿ ಲಾಕ್ ಮಾಡಬೇಕು 3 ಚೈನ್ ಆದಮೇಲೆ ಒಂದು ಬಾರಿ ಲಾಕ್ ಮಾಡಿ ಒಂದು ಉದ್ದ ಬೀಡ್ ನ ಆಡ್ ಮಾಡಬೇಕು 4 ಚೈನ್ಸ್ ಅಕ್ಕ ಪಕ್ಕ ಏನು ದಪ್ಪ ಬೀಡ್ ನ ಆಡ್ ಮಾಡಿದಾಗ 4 ಚೈನ್ಸ್ ಇರುತ್ತೆ ನಾವು ಉದ್ದ ಬೀಡ್ ನ ಆಡ್ ಮಾಡುವಾಗ 3 ಚೈನ್ಸ್ ಬರುತ್ತೆ ಒಂದು ಬಾರಿ ಲಾಕ್ ಮಾಡಿ 3 ಚೈನ್ಸ್ ಹಾಕಬೇಕು 3 ಚೈನ್ಸ್ ಹಾಕೋದ ಮೇಲೆ ಎರಡು ಬಾರಿ ಲಾಕ್ ಮಾಡಬೇಕು ಸ್ವಲ್ಪ ನೀವು ಸ್ಲೋ ಆಗಿ ನೋಡ್ಕೊಳ್ಳಿ ಫಸ್ಟ್ ಸ್ಟೆಪ್ 2 ಟೈಮ್ಸ್ 1 ಟೈಮ್ ಮತ್ತೆ ಉದ್ದ ಬೀಡ್ ಯಾವಾಗ ಮತ್ತೆ ರೌಂಡ್ ಬೀಡ್ ದಪ್ಪ ಬೀಡ್ ಯಾವಾಗ ಅಂತ ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕು ಸೋ ಈಗ ಮತ್ತೆ 4 ಚೈನ್ಸ್ ಹಾಕಿಬಿಟ್ಟು ಎರಡು ಬಾರಿ ಲಾಕ್ ಮಾಡಬೇಕು ಎರಡು ಬಾರಿ ಲಾಕ್ ಮಾಡಿಬಿಟ್ಟು ಒಂದು ದಪ್ಪ ಬೀಡ್ ನ ಆಡ್ ಮಾಡಬೇಕು ಇದೇ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ ನ ಪೂರ್ತಿಯಾಗಿ ಮಾಡ್ಕೊಂಡು ಹೋಗಬೇಕು ಬೀಡ್ ನ ಲಾಕ್ ಮಾಡಿಬಿಟ್ಟು ಆನಂತರ ಸೀರೆಗೆ ಎರಡು ಬಾರಿ ಲಾಕ್ ಮಾಡಬೇಕು ಫಸ್ಟ್ ಸ್ಟೆಪ್ ನೀಟಾಗಿ ರಿಂಕಲ್ಸ್ ಬರದಿರೋ ರೀತಿನಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ರಿಂಕಲ್ಸ್ ಬಂದ್ಬಿಟ್ರೆ ಡಿಸೈನ್ ಎಲ್ಲ ಹಾಳಾಗಿ ಬಿಡುತ್ತೆ ಮತ್ತೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ರಿಂಕಲ್ಸ್ ಬರದಿರೋ ರೀತಿನಲ್ಲಿ ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕು ಬೀಡ್ ಆದಮೇಲೆ 4 ಚೈನ್ಸ್ ಬರುತ್ತೆ 4 ಚೈನ್ ಆದಮೇಲೆ ಎರಡು ಬಾರಿ ಲಾಕ್ ಬರುತ್ತೆ ನೋಡಿದ್ರಲ್ಲ ಎರಡು ಸಾರಿ ನಾನು ತೋರಿಸಿದ್ದೀನಿ ನೀಟಾಗಿ ನೋಡಿ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ಕರೆಕ್ಟ್ ಆಗಿ ಮಾಡ್ಕೋಬೇಕು ಯಾವುದೇ ರೀತಿಯಾದಂಥ ಮಿಸ್ ಮಾಡ್ದಿರ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾವು ಪೂರ್ತಿಯಾಗಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನ ಶುರು ಮಾಡೋಣ ಸೆಕೆಂಡ್ ಸ್ಟೆಪ್ ಕೂಡ ನಾನು ಸೇಮ್ ಕಲರ್ ದಾರದಿಂದನೇ ಶುರು ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ದಾರ ತುದಿ ಗಂಟು ಹಾಕಿಟ್ಕೊಂಡು ಲಾಕ್ ಮಾಡಿದೆ ಅಲ್ಲ ನಾವು ಈ ರೀತಿ ಕೂಡ ಲಾಕ್ ಮಾಡ್ಬೋದು ದಾರ ತುದಿ ಗಂಟು ಹಾಕ್ದಿರನೇ ನೋಡಿ ದಾರನ ಪೂರ್ತಿಯಾಗಿ ಹಿಂದೆಯಿಂದ ಮೇಲಕ್ಕೆ ಎತ್ಕೋಬೇಕು ಎತ್ಕೊಂಡು ಈ ರೀತಿಯಾಗಿ ಗಂಟು ಹಾಕೊಂಡ್ರೆ ಆವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಕೂಡ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಗಂಟು ಹಾಕಿ ಕೂಡ ಮಾಡ್ಕೋಬೋದು ನಾನು ಎರಡು ರೀತಿನಲ್ಲೂ ನಿಮಗೆ ಯಾವ ರೀತಿ ಲಾಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ನೋಡಿ ಇವಾಗ ನಾವು ಸ್ಟಾರ್ಟಿಂಗು ಫಸ್ಟ್ ಸ್ಟೆಪ್ಪಲ್ಲಿ ಎರಡು ಬಾರಿ ಲಾಕ್ ಮಾಡಿದ್ವಲ್ಲ ಅದು ಎರಡರ ಮಧ್ಯಕ್ಕೆ ಇವಾಗ ಒಂದು ಸಿಂಗಲ್ ಆಫ್ ಕ್ರೋಶೆಟ್ನ ಮಾಡಬೇಕು ಆಫ್ ಕ್ರೋಶೆಟ್ ಮಾಡಿಬಿಟ್ಟು 4 ಚೈನ್ಸ್ ಬರುತ್ತಲ್ಲ ಅದ್ರ ಕೆಳಗೆ 4 ಚೈನ್ ಹಾಕಿಬಿಟ್ಟು ನೆಕ್ಸ್ಟು ಎರಡು ಬಾರಿ ಲಾಕ್ ಮಾಡಿರ್ತೀವಲ್ಲ ಆ ಎರಡರ ಮಧ್ಯಕ್ಕೆ ಒಂದು ಲಾಕ್ ಮಾಡಬೇಕು ಲಾಕ್ ಮಾಡಿದಾದಮೇಲೆ ಇವಾಗ ದಾರ ಸ್ವಲ್ಪ ಮೇಲಕ್ಕೆತ್ಬಿಟ್ಟು ಮೀಡಿಯಮ್ ಸೈಜ್ದ ಬೀಡ್ಸ್ ತೊಗೊಂಡಿರ್ತೀವಲ್ಲ ನಾವು ಆ ಬೀಡ್ನ ಆ್ಯಡ್ ಮಾಡಬೇಕು ಒಂದೊಂದೇ ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಒಂದೊಂದೇ ಬೀಡ್ ನಾನು ಅಟ್ ಎ ಟೈಮ್ 3 ಬೀಡ್ಸ್ನ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಭ್ಯಾಸ ಇದ್ದರೆ ಅಟ್ ಎ ಟೈಮ್ 3-4 ಬೀಡ್ಸ್ನ ಆ್ಯಡ್ ಮಾಡ್ಬೋದು ಹೊಸದಾಗಿ ಹಾಕ್ತಾ ಇದ್ದೀರಾ ಅಂದರೆ ಒಂದೊಂದೇ ಬೀಡ್ನ ಆ್ಯಡ್ ಮಾಡಿ 3 ಬೀಡ್ಸ್ ಆದಮೇಲೆ ಒಂದು ಲೀಫ್ ಬೀಡ್ನ ಆ್ಯಡ್ ಮಾಡಬೇಕು ಸ್ಟಾರ್ಟಿಂಗ್ ಮೀಡಿಯಮ್ ಸೈಜ್ದು 3 ಬೀಡ್ಸ್ನ ಆ್ಯಡ್ ಮಾಡಬೇಕು ನೆಕ್ಸ್ಟು ಒಂದು ಲೀಫ್ ಬೀಡ್ನ ಆ್ಯಡ್ ಮಾಡಬೇಕು ಲೀಫ್ ಬೀಡ್ ಆದಮೇಲೆ ಮತ್ತೆ 3 ಬೀಡ್ಸ್ ಆ್ಯಡ್ ಮಾಡಬೇಕು ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ಸು ಮತ್ತು 3 ಬೀಡ್ಸ್ ಟೋಟಲಾಗಿ ನಮಗಿಲ್ಲಿ 7 ಬೀಡ್ಸ್ ಬರುತ್ತೆ 6 ಮೀಡಿಯಮ್ ಸೈಜ್ದು ಬೀಡ್ಸು ಮತ್ತು ಒಂದು ಲೀಫ್ ಬೀಡು ಲೀಫ್ ಬೀಡು ಮಧ್ಯಕ್ಕೆ ಬರೋ ರೀತಿಯಲ್ಲಿ ಹಾಕ್ಕೊಳ್ಬೇಕು ಆ ಕಡೆ ಈ ಕಡೆ 3 ಬೀಡ್ಸು ಮಧ್ಯ ಒಂದು ಲೀಫ್ ಬೀಡು ಲೀಫ್ ಬೀಡ್ ಈಗ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿದಾದಮೇಲೆ ನಾವೀಗ ಏನು ಬೀಡ್ ಆದಮೇಲೆ ಎರಡು ಬಾರಿ ಲಾಕ್ ಮಾಡಿದ್ದೀವಲ್ಲ ಆ ಎರಡರ ಮಧ್ಯಕ್ಕೆ ಒಂದು ಲಾಕ್ ಮಾಡಬೇಕು ಅದನ್ನು ವಿ ಶೇಪಲ್ಲಿ ಕೂರಿಸ್ಕೋಬೇಕು 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ಸ್ ಹಾಕಬೇಕು ನೋಡಿ ಈ ರೀತಿಯಾಗಿ ಬೀಡ್ ಕೆಳಗಡೆಗೆ ಈ ರೀತಿ ಕೂರಿಸ್ಕೋಬೇಕು ಅದು ನಿಮಗೆ ಯು ಶೇಪಲ್ಲಿ ಅಥವಾ ವಿ ಶೇಪಲ್ಲಿ ಕೂತ್ಕೊಳ್ಳುತ್ತೆ ಅದಾದಮೇಲೆ 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಆಫ್ ಕ್ರೋಶೆಟ್ ಮಾಡಬೇಕು ಅದಾದಮೇಲೆ ನಾವು ಉದ್ದ ಬೀಡ್ನ ಆ್ಯಡ್ ಮಾಡಿದ್ದೀವಲ್ಲ ಆ ಬೀಡ್ ಕೆಳಗಡೆಗೆ ಒಂದು ಥ್ರೆಡ್ ಇರುತ್ತೆ ಆ ಥ್ರೆಡ್ಗೆ ನಾವು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು ಬೀಡ್ ನಾವು ಆ್ಯಡ್ ಮಾಡಿರ್ತೀವಿ ಅದ್ರ ಕೆಳಗಡೆಗೆ ಒಂದು ಸಿಂಗಲ್ ಥ್ರೆಡ್ ಇರುತ್ತೆ ಅದಕ್ಕೆ ಟ್ರಿಪಲ್ ಕ್ರೋಶೆಟ್ ಮಾಡಿಬಿಟ್ಟು ಒಂದು ಕಂಬ ಆದಮೇಲೆ 3 ಚೈನ್ಸ್ ಹಾಕಿಬಿಟ್ಟು ಕಂಬದ ಒಳಗಡೆಗೆ ಲಾಕ್ ಮಾಡಬೇಕು ಆವಾಗ ಅದು ನಿಮಗೆ ಪಿಕಾಟ್ ಡಿಸೈನ್ ಆಗುತ್ತೆ ನೋಡಿ ಮತ್ತೊಮ್ಮೆ ತೋರಿಸ್ತೀನಿ ನೀಡಲ್ ಮೇಲೆ ಎರಡು ಬಾರಿ ದಾರ ಸುತ್ತಕೊಂಡು ಥ್ರೆಡ್ ಒಳಗಡೆಯಿಂದ
रीतियागि मूर बारी एत्तिबिट्टु आमेले थ्री चैन्स हाकोंडु कंबद मेलक्के लॉक माडबेकु ಅದು ನಿಮಗೆ ಪಿಕಾಕ್ ಡಿಸೈನ್ ಅಂತ ಹೇಳ್ತಾರೆ ಪಿಕಾಕ್ ತರ ಒಂಥರ ಡಿಸೈನ್ ಆಗಿ ಕಾಣಿಸುತ್ತೆ ಫೆದರ್ ತರ ಅದಕ್ಕೋಸ್ಕರ ಪಿಕಾಕ್ ಡಿಸೈನ್ ಅಂತ ಹೇಳೋದು ಸೊ ನೋಡ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ನಾವು 10 ಅಥವಾ 11 ನಿಮಗೆ ಎಷ್ಟು ಹಿಡಿಸುತ್ತೆ ನೋಡಿ ಮಾಡ್ಕೊಳ್ಳಿ ಯಾಕೆಂದ್ರೆ 10 ಅಥವಾ 11 ಹಿಡಿಯುತ್ತೆ ಮ್ಯಾಕ್ಸಿಮಮ್ ಅಷ್ಟು ಕಂಬಗಳನ್ನು ಮಾಡಬೇಕು ನಾನು ಇಲ್ಲಿ 10 ಕಂಬಗಳನ್ನು ಹಾಕೊಂಡಿದ್ದೀನಿ 10 ಕಂಬ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಏನಿರುತ್ತೆ ಅದರೊಳಗಡೆಗೆ ಒಂದು ಲಾಕ್ ಮಾಡಬೇಕು ಅದಾದ್ಮೇಲೆ 2 ಟೈಮ್ಸ್ ನಾವು ಲಾಕ್ ಮಾಡಿರ್ತೀವಲ್ಲ ಆ ಎರಡು ಲಾಕ್ ಮಧ್ಯಕ್ಕೆ ಒಂದು ಲಾಕ್ ನ ಮಾಡ್ಕೋಬೇಕು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ಸ್ ಬರುತ್ತೆ 4 ಚೈನ್ಸ್ ಹಾಕಿದ ಮೇಲೆ ಎರಡು ಲಾಕ್ ಮಾಡಿರ್ತೀವಲ್ಲ ಆ ಎರಡರ ಮಧ್ಯಕ್ಕೆ ಒಂದು ಲಾಕ್ ನ ಮಾಡಬೇಕು ನೋಡಿ ಈ ರೀತಿಯಾಗಿ ನಿಮಗೆ ಆರ್ಚ್ ಬರುತ್ತೆ ನೆಕ್ಸ್ಟ್ ಮತ್ತೆ ಬಿಗ್ ಬೀಡ್ ಕೆಳಗಡೆಗೆ ನಾವಿವಾಗ ಫಸ್ಟಲ್ ಹಾಕಿದ್ವಿ ಅಲ್ಲ 3 ಬೀಡ್ಸ್ ಮೀಡಿಯಂ ಸೈಜ್ದು 3 ಬೀಡ್ಸ್ ನ ಆಡ್ ಮಾಡಬೇಕು 3 ಬೀಡ್ಸ್ ಒಂದೊಂದು ಬೀಡ್ ಆದ್ಮೇಲೂ ಒಂದೊಂದು ಬಾರಿ ಲಾಕ್ ಮಾಡಬೇಕು ಒಂದು ಬೀಡ್ ನ ಆಡ್ ಮಾಡಬೇಕು ಲಾಕ್ ಮಾಡಬೇಕು ಬೀಡ್ ನ ಮತ್ತೆ ಒಂದು ಬೀಡ್ ನ ಆಡ್ ಮಾಡಿ ಮತ್ತೆ ಲಾಕ್ ಮಾಡಬೇಕು 3 ಬೀಡ್ಸ್ ನ ಆಡ್ ಮಾಡಿದಾದ್ಮೇಲೆ ಒಂದು ಲೀಫ್ ಬೀಡ್ ನ ಆಡ್ ಮಾಡ್ಕೋಬೇಕು ಲೀಫ್ ಬೀಡ್ ನ ಆಡ್ ಮಾಡಿ ಬೀಡ್ ನ ಲಾಕ್ ಮಾಡಿ ಮತ್ತೆ ಮೀಡಿಯಂ ಸೈಜ್ದು 3 ಬೀಡ್ಸ್ ನ ಆಡ್ ಮಾಡಬೇಕು लीफ बीड मिडल बरते आकड़े इकड़े 3 बीड्स बरते टोटल 7 बीड्स बरते अदाद मेले अदना नेक्स्ट बीड आद मेले 2 टाइम्स लॉक एरड लॉक मध्य के वंदु लॉक माड़ बेको अदाद मेले 4 चैन ग्याप केलागड़े 4 चैन साक बेको नंत्रा एरड लॉक मध्य के वंदु लॉक ना माड़ बेको ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಅದೇ ರೀತಿಯಾಗಿ ಉದ್ದ ಬೀಡ್ ಕೆಳಗಡೆಗೆ ಆರ್ಚ್ ಮಾಡಬೇಕು ದಪ್ಪ ಬೀಡ್ ಕೆಳಗಡೆಗೆ ಬೀಡ್ಸ್ ನ ಆಡ್ ಮಾಡಬೇಕು ಈ ರೀತಿಯಾಗಿ ಸೆಕೆಂಡ್ ಸ್ಟೆಪ್ ನ ಪೂರ್ತಿಯಾಗಿ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಇವಾಗ ಎಲ್ಲ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಕುಚ್ಚನ್ನ ಕಟ್ತಾ ಇದೀನಿ ನಾನು ಇವಾಗ ಆಪೋಸಿಟ್ ಕಲರ್ ದಾರದಿಂದ ಕುಚ್ಚನ್ನ ಕಟ್ತಾ ಇದೀನಿ 160 ಎಳೆ ದಾರ ತಗೊಂಡಿದೀನಿ ನಿಮಗೆ ಅದು ನೋಡಿ ಇವಾಗ ಇದು 160 ಎಳೆ ಇದೆ ನಾವು ಈ ರೀತಿ ಫೋಲ್ಡ್ ಮಾಡಿದಾಗ ಅದು ನಿಮಗೆ 320 ಎಳೆ ದಾರ ಆಗುತ್ತೆ ತುಂಬಾ ದಪ್ಪನಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಹಾಗೇನೇ ಪುಟ್ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋಣ ಮತ್ತೆ ನಾನು ಸ್ಟಾರ್ಟಿಂಗ್ ಏನು ಥ್ರೆಡ್ ನ ಗಂಟ ಹಾಕಿದ್ದೆ ಅಲ್ಲ ಆ ಥ್ರೆಡ್ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನ ಕುಚ್ಚು ಒಳಗಡೆಗೆ ನೀವು ಈ ರೀತಿ ಸೇರಿಸ್ಕೊಂಡ್ಬಿಟ್ರೆ ನೀವು ಗ್ಲೂ ಹಾಕಿ ಅಂಟಿಸ್ಕೋಬೇಕು ನ ಅವಶ್ಯಕತೆ ಇರೋದಿಲ್ಲ ಅದನ್ನ ನೀಟಾಗಿ ಅದರೊಳಗೆ ಕೂರಿಸ್ಕೊಂಡು ನಾವು ಕುಚ್ಚನ್ನ ಕಟ್ಕೋಬಹುದು ನಾರ್ಮಲ್ ನೀಡಲ್ ಗೆ ಎರಡು ಎಳೆ ಜರಿ ದಾರನ ಹಾಕಿಟ್ಕೊಂಡು ಅದರಿಂದ ಕುಚ್ಚನ್ನ ನಾನು ಕಟ್ಕೊಳ್ತಾ ಇದೀನಿ ನೋಡಿ ಕುಚ್ಚನ್ನ ನೀಟಾಗಿ ಕಟ್ಕೋಬೇಕು ಟೈಟ್ ಆಗಿ ಕುಚ್ಚುಗಳು ಬಿಚ್ಚೋಗದಿರೋ ರೀತಿನಲ್ಲಿ ಒಂದು ಎರಡು ಮೂರು ಬಾರಿ ಸುತ್ತಕೊಂಡು ಮತ್ತೆ ಒಂದು ಎರಡು ಮೂರು ಗಂಟೆಗಳನ್ನ ಹಾಕೋಬೇಕು ನೋಡಿ ಈ ರೀತಿಯಾಗಿ ನೀಡಲ್ನ ಅದರೊಳಗಡೆಯಿಂದ ಎತ್ತಕೋಬೇಕು ಆಗ ಅದು ನಿಮಗೆ ಗಂಟು ಲಾಕ್ ಆಗುತ್ತೆ ಈ ರೀತಿಯಾಗಿ ನೀಟಾಗಿ ಕುಚ್ಚನ್ನ ಟೈಟ್ ಆಗಿ ಕಟ್ಕೋಬೇಕು ಎಲ್ಲ ನೀಟಾಗಿ ಕಟ್ಕೊಂಡಿದ್ದಾದ ಮೇಲೆ ನಾವು ಕುಚ್ಚು ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೆ ಕಟ್ ಮಾಡಬೇಕು ನೋಡಿ ನಾನು ಲಾಕ್ ಮಾಡಿರ್ತೀನಲ್ಲ ಗಂಟುಗಳು ಹಾಕಿರ್ತೀನಲ್ಲ ಅದರೊಳಗಡೆಯಿಂದ ಜರಿದಾರನ ಕೆಳಗೆ ಎತ್ಕೋತಾ ಇದ್ದೀನಿ ಆವಾಗ ನಿಮಗೆ ಜರಿದಾರ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ ಜರಿದಾರ ಕಟ್ ಗಂಟು ಹಾಕ್ಬಿಟ್ಟು ನೀವು ತುದಿ ಕಟ್ ಮಾಡಿಬಿಟ್ರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಗಂಟೊಳಗಡೆಯಿಂದ ಎತ್ಕೊಂಡ್ರೆ ಬಿಚ್ಚೋಗೋದಿಲ್ಲ ಸೇಮ್ ಅದೇ ರೀತಿಯಾಗಿ ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ಎಲ್ಲ ಕುಚ್ಚುಗಳನ್ನು ಸೇಮ್ ಕಲರ್ ದಾರದಿಂದ ಕಟ್ಕೊಳ್ತಾ ಇದ್ದೀನಿ ನೀಟಾಗಿ ನಮಗೆ ಮತ್ತೆ ಇಲ್ಲಿ ನಾವು ತುಂಬಾ ಉದ್ದವಾಗಿ ಕುಚ್ಚನ್ನ ಕಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆರ್ಚ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ ನೀವು ಆ ಲೀಫ್ ಬೀಡ್ ಕಾಣಿಸ್ತಾ ಇದೆಯಲ್ಲ ಅದರಷ್ಟು ಉದ್ದಕ್ಕೆ ಕಟ್ಕೊಂಡ್ರೆ ಸಾಕು ತುಂಬಾ ಉದ್ದ ಕಟ್ಕೊಂಡ್ರೆ ಕುಚ್ಚುಗಳೆಲ್ಲ ಫೋಲ್ಡ್ ಆಗಿಬಿಡುತ್ತೆ ಮತ್ತೆ ನೀಟಾಗಿ ಇರೋದಿಲ್ಲ ಅದಕ್ಕೋಸ್ಕರ ಕುಚ್ಚನ್ನ ಪುಟ್ ಪುಟ್ಟದಾಗಿ ಕಟ್ಕೊಳ್ಳಿ ಆದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ದಪ್ಪನಾಗಿ ತುಂಬಾ ಪುಟ್ಟದಾಗಿ ಕರೆಕ್ಟ್ ಆಗಿ ಅಷ್ಟೇ ಉದ್ದಕ್ಕೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು